ಮೊಬೈಲ್ ಅಂಗಡಿ ಹೋಗಿದೆ. ಅದ್ ಬಿಡ ಅಪ್ಪ, ಅಡಿಗೆಯವ್ರು ಬರ್ತಾ ಬಂದಿದ್ರಲ್ಲ, ಆಮೇಲೆ ಅಲ್ಲಿ ಮನಿ ರೂಮ್ ಎಲ್ಲ ಸ್ವಚ್ಛ ಮಾಡಿಸಿದ್ಯಲ್ಲ, ಮಾಡಿಸಿದ್ವಿ. ನಿನ್ನೆ ಮಾಡಿಸಿದ್ರ ಅದ್ರ ಇಲ್ಲ ಬಂದ್ರು ಅದು ಮಾತ್ರ ಅವ್ರು ಅಡಿಗೆಯವ್ರು ಬಂದ ಕಿರಿಕಿರಿ ಆಗ್ಬಾರ್ದ. ಹಲೋ, ಐ ಆಮ್ ಪಕ್ಯಾ ಫ್ರಮ್ ಸಿಂಗಾಪುರ್. ಸಿಂಗಾಪುರ್ ದಿಸ್ ಈಸ್ ಮೈ ಮಾಮ್ ಫ್ರಮ್ ಪಾರವ. ದಿಸ್ ಈಸ್ ಮೈ ಅಲ್ಪಾದ ಅಲ್ರಿ. ಇವ್ರ ಯಾರ? ಇವ್ರ ಬಾಡಿಗೆಯವ್ರ. ಬಾಡಿಗೆಯವ್ರ ಈಗ ನೀ ಕನ್ನಡದಾಗ ಮಾತಾಡಪ್ಪ, ನೀನ್ ಇಂಗ್ಲೀಷ್ ನಮ್ಗ ಕೇಳಕ್ ಆವಲ್ ಇವ್ರು ನಮ್ ತಾಯಿರಿ ಪಾರವ. ನಮಸ್ಕಾರ. ಅದ ಸಿದ್ದಪ್ಪನ ಹೇಳಿದ್ರಲ್ರಿ, ಹೆಬ್ಬಳ್ಳಿ ಸಿದ್ದಪ್ಪನ ಕಾಲ್ ಮಾಡಿ ಹೇಳ್ಬೇಕಲ್ಲ ನಿಮ್ಗ. ಬೆಳಿಗ್ಗೆ ಅದ ಒಂದ್ ಬಾಡಿಗೆ ಮನಿಗೆ ಬೇಕಾಗಿತ್ರಿ. ಓಹ್, ನೀವಲ್ಲ ಕರಿಮಂಗ್ಯಾಕ್ಬೇಡ ನನ್ ತಮ್ಮ. ಓ ಸಾರಿ ಸಾರಿ, ಹಂಗೆಲ್ಲ ಕರಿಮಂಗ್ಯಾಂಗಿಲ್ಲ. ಕರಿಮಂಗ್ಯಾ ಇರ್ಲಿ ಬಿಡಿ, ಇರ್ಲಿ ಬಿಡ್ರಿ, ನನ್ಗೆ ನೋಡಿದ್ಲೆ ಹಂಗ ಅನ್ಬೇಕಂತ ಅನಿಸ್ತ್ರಿ. ಅದ್ರ ಸಲುವಾಗಿ ಅಣ್ಣೆ ಏನ್ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಇದು ಬಿಡ್ರಿ, ನಮ್ದ ರೂಲ್ಸ್ ಏನ್ ಹೇಳಿದಾರೆ ಅಭ್ಯಂತರ ಇಲ್ಲ. ನಾವ್ ಒಂದ್ 20,000 ಕೊಡ್ಬೇಕಂತ ಮಾಡಿದ್ವಿ ನಾವ್ ನಿಮ್ಗೆ. ನಾವು ಬಾಡಿಗೆ ಮನೆಯವ್ರ ಟ್ರೀಟ್ ಮಾಡ್ಲಿ ಯಾರನ್ನು ಅಗ್ದಿ ನಮಗ ಏನದು ಆತ್ಮೀಯರು. ಆತ್ಮೀಯರು ನಾವು ಆತ್ಮೀಯವಾಗಿ ನಡ್ಕೋತೇವೆ ಎಲ್ಲಾರು. ನಾವ್ ಇಷ್ಟು ವರ್ಷ ನಮ್ ಮ್ಯಾಲೆ ಮಡಿ ಬಾಡಿಗೆ ಕೊಟ್ರು ಯಾರು ಬಾಡಿಗೆ ಅವ್ರ ಅಂತ ಕಂಡಿಲ್ಲ. ನಮಗೂ ಅಂತವ್ರನ್ನ ಬೇಕ್ರಿ, ನಮಗೂ ಅಂತವ್ರನ್ನ ಬೇಕ್ರಿ. ಕೇಳ್ಬೇಕಾರ ನಮ್ ತಾಯಿನ ನಾವು ಏನಾರ ಮಾಡ್ರಿ ಅವ್ರ ದುಡ್ಡು ಕೊಡ್ತೇವೆ, ಅವ್ರ ಮನೆ ಅಂತ ನಾವ್ ತಿಂತೇವು. ನಮ್ದು ಒಟ್ಟ ಅಂತರ್ರಿ, ಅಣತಾಮ್ರ ಅಣತಾಮ್ರ ಇದ್ದಂಗ ಇರ್ಬೇಕ್ರಿ ಯಾವಾಗ್ಲೂ. ಇದಕ್ಕೆಲ್ಲ ನೀವು ಓಕೆ? ಓಕೆ ಓಕೆ. ನಿಮ್ದ ಮದ್ವೆ ಆಗೈತಾರ ಇಲ್ಲ? ಇನ್ನೂ ಇಲ್ರಿ, ಇನ್ನ ಮದ್ವೆ ಆಗಿ. ನೀವು ಮದ್ವೆ ಆಗಿ ನೀವು ಮತ್ತೆ ಇವ್ರ ಅಷ್ಟೇ ಇಬ್ಬರೇ ಇರೋರಲ್ಲ ನೋಡ್ರಿ ಅಂತೀರಿ. ಮನಿ ಅಷ್ಟು ನಂಗೆ ಕ್ಲೀನ್ ಬಾಳ್ಬೇಕು ನೋಡ್ರಿ. ಕ್ಲೀನ್ ಅಂದ್ರ ನಮ್ಮ ಅವ್ವ ರೀ, ಅವ್ವ ಅಂದ್ರೆ ಕ್ಲೀನ್ ಆ ರೇಂಜ್ ಒಳಗ್ ಕ್ಲೀನ್ ಒಳಗ್ ಇರ್ತಾರ್ರಿ. ನಮಗೇನ್ರಿ ಹಿಂಗ ಗಲೀಜ ಫಲೀಜ ಎಲ್ಲ ನಮಗ್ ನಡೆಯಂಗಿಲ್ರಿ, ಸಿಸ್ಟಮೆಟಿಕ್ ಇರ್ಬೇಕು. ರಾತ್ರಿ ಲೇಟ್ ಮಾಡಿಯೋದು ಮನೆಗ್ ಬರೋಂಗಿಲ್ಲ, ಕುಡಿದ್ ಬಂದೆ ಅದೆಲ್ಲಾರ ಬಿದ್ದಾಡ್ ಬಂದೆ. ಕುಡಿಯೋದು ಪಡಿಯೋದು ಕಂಡ್ರ ನಮಗ್ ಆಗಿ ಬರಂಗಿಲ್ಲ. ನಮ್ದ 7 ಗಂಟೆ ಲಾಸ್ಟ್, 7 ಗಂಟೆಕ್ ಅಂದ್ರ ನಮ್ದ ಕೆಲ್ಸ ಮುಗಿದ್ ಬಿಡ್ತದ್ರಿ. 7 ಗಂಟೆಕ್ ಅಂದ್ರ ಮನ್ಯಾಗ ನಾವು 7 ಗಂಟೆಕ್ ನಿಮ್ದ ಆಫೀಸ್ ಬಿಟ್ಟು ಮುಗಿದ್ ನಿಮ್ದ ಕಂಪನಿ ಯಾವ್ದ್ ಕೇಳ್ಬೇಕ್ರಿ? ಯಾವ ಕಂಪನಿ ಆಗಿರ್ತೀರಿ ನೀವು? ಎಟಿ ಗ್ರೂಪ್ ಕಂಪನಿ ದೊಡ್ಡ ಇರ್ಬೋದಣ್ಣ. ಎಟಿ ಕಂಪನಿ ಗ್ರೂಪ್ ದೊಡ್ಡದ ಇರ್ಬೋದಪ್ಪ. ದೊಡ್ಡ ಕಂಪನಿ ಐತ್ರಿ, ದೊಡ್ಡ ಕಂಪನಿ, ದೊಡ್ಡ ಕಂಪನಿ ಐತ್ರಿ. ಪೇಮೆಂಟ್ ಏನ್ರಿ ಸಿಕ್ಕಾಪಟ್ಟೆ ಪೇಮೆಂಟ್ ಸೀಸನ್ ವೈಸ್ ಇಷ್ಟ ಪೇಮೆಂಟ್ ಅಂತ ಹೇಳಕ್ ಬರಂಗಿಲ್ರಿ. ಮತ್ತೆ ನಮ್ಮದು ತಿಂಗಳಿಗೆ 20,000-30,000 ಹಂಗಿರುದಿಲ್ಲ, ಅವ್ರ ಕೆಲಸ ಮಾಡಿದ್ರ ಮ್ಯಾಲ ಇವ್ರಿಗೆ ಪಗಾರ ಇರ್ತತೆ. ಮತ್ತೆ ನಮ್ದ ಕೆಲಸ ರೀ ಕಂಪನಿ ಒಳಗ ಅಂತ ಏನಿಲ್ರಿ. ಒಂದೊಂದ್ಸಲ ಗುಡಿ ಕಡೆ ಬರ್ತೈತ್ರಿ, ಒಂದೊಂದ್ಸಲ ರೋಡ್ ನ್ಯಾಗ ಬರ್ತೈತ್ರಿ, ಒಂದೊಂದ್ಸಲ ಮನಿ ಮನಿ ಬರ್ತೈತ್ರಿ. ಇಲ್ಲೇ ಇಲ್ಲ ಅಂತ ಹೇಳಕ್ ಬರಂಗಿಲ್ರಿ. ಅವ್ರ ಎಲ್ಲಿ ಕಳ್ಸ್ತಾರಲ್ಲ ಅಲ್ಲಿ ಹೋಗ್ಬೇಕಂತ ಎಲ್ಲಿ ಕಳ್ಸಾರ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಡ್ಯೂಟಿ ಮಾಡ್ಬೇಕ್ರಿ. ನಮ್ದು ನಮ್ಗೆ ಹೆಂಗದಾಗ ಗೊತ್ತೈತಿ, ಒಂದ ಆಫೀಸ್ ನ ಚೇಂಜ್ ಮಾಡಕ್ ಕೊಟ್ಬಿಡ್ದು ನಮ್ಗೆ 26 ಕೊಟ್ಟಾರಟ ಆ ಎಮ್ ಡಿ ಕಡೆಯಿಂದ ಉಳಿಸ್ಕೊಳ್ದೆ ನಾವ. ನಮ್ದೆಲ್ಲ ಹೆಂಗ್ ಕೊಡ್ತಾವ ಇದು ನೋಡಿ. ಎಟಿ ಗ್ರೂಪ್ ಅಂದ್ರ ದೊಡ್ಡ ಕಂಪನಿ ಇದ್ದಂಗ ಆತ. ಆತೀಗ ನೀವು ಸಾಮಾನ್ಯ ಎಲ್ಲ ಯಾವಾಗ ತಂದ ಇರ್ತೀವಿ? ಗಾಡಿ ಬರ್ತದ್ರಿ, ಅವ್ರೆಲ್ಲ ತಂದ ಫಿಟ್ ಮಾಡ್ಬಿಡ್ತಾರ, ಫಿಟ್ ಮಾಡ್ಬಿಡ್ತಾರ್ರಿ. ನಮ್ಗ ಅದ ಖುಷಿ, ನೀವು ಮನಿ ಕೊಟ್ಟ ಖುಷಿಗ್ರಿ. ಇಬ್ರು ಗಂಡ ಹಿಂತಿ ಇವತ್ತ
ಮಧ್ಯಾಹ್ನ ನಮ್ ಮನಿ ಒಳಗ್ ಬಂದು ಊಟ ಮಾಡಿ ಹೋಗ್ಬೇಕು. ನಮಗೇನ್ ಗೊತ್ತದ್ರಿ, ಫ್ರೀ ಆಗಿರ್ಬೇಕು ಯಾವಾಗ್ಲೂ, ಅಣ್ಣ ತಮ್ಮ ಇದ್ದಂಗೆ. ಅದ ಖುಷಿ ಒಳಗ್ರಿ. ಈಗ ಇನ್ನೊಂದ್ ತಾಸ್ ಬಿಟ್ಟು ಬಂದ್ಬಿಡ್ರಿ ನೀವು ಊಟಕ್ಕೆ. ಅಂದ್ರೆ ನಮ್ಮ ಗಾಡಿ ಬಂದ್ಬಿಡ್ತದ್ರಿ, ಎಲ್ಲಾ ಸಾಮಾನು ಇಳಿ ಬಿಟ್ಟಿರ್ತವ್, ಆಟೋ ತಂದ್ಕೊಳ್ಳೋದ ಎಲ್ಲಾ ರೆಡಿ ಆಗಿಬಿಡ್ತದ್ರಿ, ನೀವು ಊಟ ಮಾಡಿ ಹೋಗ್ಬಿಡಂತ. ಬರ್ತೇವ್ರಿ. ಏನು ದೊಡ್ಡ ಕಂಪನಿಯವ್ರು ಕಾಣ್ತಾರ ಇವ್ರ ಅಷ್ಟೊಂದೈತಿ. ನೀನು ಕಂಪನಿಯಾಗ ಹೋಗ್ತಿ ನೋಡ, ಒಂದ್ ಬಳಿ ಇಲ್ಲ, ಒಂದ್ ಕಿವ್ಯಾನು ಇಲ್ಲ, ಇದು ಒಂದ್ ಸರ ಹಾಕೊಂಡ್ ಮೀರ್ಯಾತೇನ, ಅದು ನಮ್ಮ ಅಪ್ಪ ಕೊಟ್ಟಿದ್ದು. ಇನ್ನು ಬ್ಯಾಗ್ ನಿಂದು ಸಾಕು, ಚಲ ಮಾಡಿ ನಡಿ, ಹೋಗಿ ನಡಿ ನಡಿ, ಊಟ ಮಾಡಿ ನಡಿ. ಅವ್ರ ಕರೆತಾರಲ್ಲ ಊಟಕ್ಕ? ಹೌದಲ್ಲ, ನಡಿ ನಡಿ. ಎಷ್ಟು ಗ್ರೂಪ್ ಬರಿ ಬರಿ ಬರಿ, ಎಲ್ಲಾ ರೆಡಿ ಐತಿ, ಬರಿ ಬರಿ ರೆಡಿ ಐತಿ, ಬರಿ ರೆಡಿ ಐತಿ, ರೆಡಿ ಐತಿ, ಬರಿ ಬರಿ. ಯವ ಹೆಂಗಾತ್ರಿ ಊಟ? ಮುರುಷ್ಟಾನ ಭೋಜನ ರೀ. ಅಲ್ರಿ ಅಂತೀರಿ, ನನ್ಗ ಒಂದ್ ತರದ ಕಾಯಿಪಲ್ಲೆ ನಾಲ್ಕು ರೊಟ್ಟಿ ಮಾಡೋದಂದ್ರ ಬೇಜಾರಾಗ ಹೋಗ್ತೈತಿ. ನೀವ್ ನೋಡ, 20 ತರದ ಅಡ್ಗಿ. ಯವ್ವ ಇವತ್ ಏನ್ ಬೇರೆ ರೊಕ್ಕ ಕುಡಿಯಲ್ ಕರೆ, ಆದ್ರೂ ಅಡ್ಡಿ ಇಲ್ಲ. ಏನ್ ನೀವು ಓಣ್ಯಾಗ ಎಲ್ಲಾರು ಚಿಕನ್ ಹಾಕಿರ್, ಮಟನ್ ಹಾಕಿರ್, ಮೀನಾ ಹಾಕಿರ್, ಚಿಕನ್ ಮಂಚೂರಿ, ಚಿಕನ್ ಫ್ರೈ, ಚಿಕ್ಕ ಫ್ರೈ ಎಲ್ಲಾ ಪ್ಯಾಕೆಟ್. ಇವತ್ತ ಭರ್ಜರಿ ಭೋಜನ ಇವತ್ತ. ಬಾರೆ ಸರಿ ನೋಡವ, ನಮಗ್ ಒಂದ್ ತರದ ಅಡಿಗೆ ಅಂದ್ರೆ ಉಣ್ಣಾಕಾಗಲ್ಲ. ನಮಗ್ 25 ಅಡಿಗೆ ಅದ ನಮ್ಮ ಹೊಟ್ಟೆ ತುಂಬತತಿ. ಎಲ್ಲಾರ ಒಂದ ತರ ಮಾಯ ಕೇಳಿದ್ರೆ ನಮ್ಮ ಹೊಟ್ಟೆ ತುಂಬಗುಲ. ನಮಗ್ ದಿನ 26 ಅಡಿಗೆ ಬೇಕ. ನೋಡ ರೊಟ್ಟಿ ಕಾಯಿಪಲ್ಲೆ ಬದ್ನಿಕಾಯಿ, ರೊಟ್ಟಿ ಕಾಯಿಪಲ್ಲೆ ಮತ್ತ ಬದ್ನಿಕಾಯಿ ಸಾರ ಅಣ್ಣ ಬರೀ ಇಷ್ಟ ಮಾಡ್ತೀವಿ. ಅವ್ರು ನೋಡ ಏನೇನ ಐಟಮ್ ನಡೀತಾರ ಮತ್ತ ನಾವ್ ಡ್ಯೂಟಿಗೆ ಹೋಗ್ಬರ್ತೇವೆ, ಟೈಮ್ ಆಯ್ತು ನಮ್ದು, ಡ್ಯೂಟಿ ಹೋಗಿ ಬರ್ಬೇಕ. ಬರ್ತೇವೆ, ಹೋಗ್ಬರಿ ಅಂತ. ಅವ್ರು ಆಫೀಸ್ ಹೋದ್ರು, ಬರ್ತಾರೆ. ಅಮ್ಮ ತಾಯಿ ಅನ ಆಗನ 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 ಅಮ್ಮ ದೇ 10 ರೂಪಾಯಿ ದೇನೆ ಬಾಬಾ, 20 ರೂಪಾಯಿ ದೇನೆ ಬಾಬಾ, ಆಗ್ರೇನ ಆಗ್ರೇನ ಆಗ್ರೆ ಯವ್ವ ಸೌಂಡ್ ಐತೆ ಒಂದೊಂದು ಮಾತಾಡ ಒಂದ್ ಸ್ವಲ್ಪ. ಏನು ಮಾತಾಡ ಅಮ್ಮ ಅದೇ ಅಪ್ಪ ಅದೇ ಅಂತ ಅಣ್ಣ. ಬರ್ರೇನ ಬರ್ರೇನ ಆಗ್ರೇನ, ನಿಮ್ಮ ಹೆಂಡತಿ ಮಕ್ಕಳು ಪುಣ್ಯ ಆಗ್ತದ, ಆಗ್ರೇನ ಆಗ್ರೇನ ಆಗ್ರೇನ. ಯವ್ವ ಇವತ್ ಏನ್ ಬೇ, ಎದ್ದು ಕುಲಿ ಯಾರ ಮುಖ ನೋಡಿದೋ, ಫುಲ್ ಕಲೆಕ್ಷನ್ ಆತ್ಲ ಇವತ್ ನೋಡಿ. ಏ ಬರ್ತಾರ ಬರ್ತಾರ ನೋಡ್ಲಾ, ಒಂದ್ ಅರ್ಧ ತಾಸಿನಾಗ ಇಟ್ಟು ಕಲೆಕ್ಷನ್. ಏ ಯಾಕೋ ನಮ್ಗ ಹೊಸ ಬಾಡಿಗೆ ಮನಿಗೆ ಹೋಗಿದವಲ್ಲ, ಯೋಗ ಚಲೋ ಐತೆ ಅಂದಂಗ. ನನಕ್ಕಿಂತ ಹೆಚ್ಚು ಕನೆಕ್ಷನ್ ನಿಮ್ದ ಆತಲ್ಲ ಮತ್ತ. ಯಾರೋ ಒಂದಿಬ್ರು ವ್ಯಕ್ತಿ 500 ಹಾಕೋರು ನನಗ, ನೋಡ್ ನಿನಗೂ 500 ಹಾಕ್ಯಾರಲ್ಲ ಮತ್ತ. ಈ ಭಿಕ್ಷುರ್ ಕಾಟ, ಭಿಕ್ಷುಕರ ಕಾಟ ಏನ್ ಹೋರು ತಪ್ಪಿದ್ದ ಅಲ್ಲಿ ನೋಡ. ಭಿಕ್ಷುಕರ ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡಕ್ ಹೋಗ್ಬೇಡಪ್ಪ. ಯಾಕೋ ಯಾಕ ಯಾಕ ಭಿಕ್ಷುಕರ ಅಂದ್ರೆ ಏನಂತ ತಿಳ್ಕೊಂಡಿದೀನಿ, ಏನಂತ ತಿಳ್ಕೊಬೇಕ? ಕೈ ಕೈ ನೆಟ್ಗೋ ಕಾಲ್ ನೆಟ್ಗೋ, ನಿನ್ ನಿನ್ ಏನಾಗೈತಿ ನಿನಗ? ಯಾರನಿ ನಿಮ್ಮವ್ವ ನಿಮ್ಮವ್ವ ತಾಯಿಯಾಗಿದ್ದಿ ಬಾಬು ಹರೇ ಮಗನ್ ದುಡಿಯಾ ಕಳ್ಸಕ್ ಬಿಡ್ತಾಗಲ್ಲ ಅನ್ನಗ. ಹಚ್ಚಿದ್ಯಾವನ ಭಿಕ್ಷೆ ಹಾಕೋದಿದ್ರ ಹಾಕ, ಇಲ್ಲದ ಮಾತಾಡಕ್ ಹೋಗ್ಬೇಡ. ಯಾಕ ಯಾಕ
ಹಂಗಾರ ನಿನ್ಗ 2,000 ರೂಪಾಯಿ ಕೊಡ್ತಾನೆ, ನೀನ್ ಭಿಕ್ಷಾ ಬೇಡ ಕುಂದಿರ್ತಿ. ನಾ ಯಾಕೆ ಕೊಂಡ್ರಲ್ಲ 50,000 ಹಗರಾಣಿ ಅನ್ಕೊಂಡಿದಿ, ಭಿಕ್ಷಾ ಬೇಡದಂದ್ರ ಹಗರಾಣಿ ಅನ್ಕೊಂಡಿದಿ. ಪಗಾರ ಎಟ್ನಿಂದ ಪಗಾರ ಎಟ್ನಿಂದ 25,000 ರೂಪಾಯಿ ಪಗಾರ ಐತಿ ತಿಂಗಳ. 25,000 ನಮ್ಮವ್ವ ನಾನು ತಿಂಗಳಿಗೆ 1,00,000 ರೂಪಾಯಿ, ಈಕ 50,000 ನಾ 50,000 ರೂಪಾಯಿ ಇದ್ರಾಗ ಸಂಪಾದನೆ ಮಾಡ್ತಾವ. ನೀನ್ ಹಗರಾಣಿ ಅನ್ಕೊಂಡಿದಿ, ಖಾಲಿ ಇದ್ರೆ ಬಂದು ಕುಂದಿರ್ಬೇಕಾರ ನಿನಗೊಂದು ಕೆಲಸ ಕೊಡ್ತಾವ ಇಲ್ಲ ಬಾಜುಕನ. ಹಾಗ ಹಾಗ ನನಗೇನ್ ಅಂತ ಬಂದಲ್ಲಿ ಭಿಕ್ಷಾ ಬಿಡೋಂತ ಹಾಕುದಿದ್ರೆ ಹಾಕ್ಬೇಕು, ಇಲ್ಲದೆ ಮಾತಾಡಕ್ ಹೋಗಾಡ್ರ. ಆಗುಲ್ ನೋಡಂಗ ಅಕ್ಕ ಆಗುದಿಲ್ಲ, 2 ಗುಟ್ಕಾ ತಿನ್ನೋದ ನಾನ ಕೊಡತಾನ 10 ರೂಪಾಯಿ. ನನ್ನ ಅಸಹ್ಯ ಮಾಡ್ತಾನೆ ಅವ ಹಾಳ ಹೋತ. ಹೆಂಗ್ ಬರ್ಬೇಕ ಯಾವಾರ ಯಾವಾಗ? 50 ರೂಪಾಯಿ ಚೇಂಜ್ ಕೊಡ. ಚೇಂಜ್ ನಹಿ, ಫೋನ್ ಪೇ ಮಾಡ್ಲಿ. ಏನ್ ಕಾಲ್ ಬಂತು ಯಪ್ಪ ಅಣ್ಣ. ಆಚೆಯಣ ಓ ಅಯ್ಯ ಅಮ್ಮಯ್ಯ, ಧರ್ಮ ನೀ ಕಾಯೋ ತಂದೆ, ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಓ ಅಯ್ಯ ಧರ್ಮಯ್ಯ. ನಮ್ಮ ಆವ ಮನ್ಯಾಗ ಬಾಡಿಗೆ ಅದಿರಿ ನೀವಲು? ನಾವತ್ತಮ್ಮ ಭಿಕ್ಷುಕರು ನೀವ? ಏ ಭಿಕ್ಷುಕರು ನೀವ ಅನ್ನಕ್ ಹೋಗ್ಬಾಡ, ಭಿಕ್ಷುಕರು ಮೊದಲ ನಮ್ಮ ಆವಾಗ ಭಿಕ್ಷುಕರ ಅಂದ್ರ ಆಗಿ ಬರೋದಿಲ್ಲ ಅಂತಂದ್ರಾಗ ನೀ ಭಿಕ್ಷುಕರ ನಮ್ಮ ಆಗ ಹೋಗಿ ಹೇಳಿ ಬರ್ತಾನ ಗಪ್ಪನ. ಭಿಕ್ಷಾ ಬೇಡುದ್ರ ಬಗ್ಗೆ ಹಂಗ ಹಗುರವಾಗಿ ಮಾತಾಡಕ್ ಹೋಗ್ಬಾರ್ದ, ಇದ್ರಾಗ ಎಷ್ಟ ಕಮಾಯ ಐತಿ ಗೊತ್ತತಿ? ನಿಮ್ ಮಾವ ಎಷ್ಟ್ ಕೊಡ್ತಾನೆ ದಿನ? 100 ರೂಪಾಯಿ ಬಿಡಪ್ಪ. ಜುಜಿಬಿ 100 ರೂಪಾಯಿ ಬೈಲ್ ಕುಂದ್ರ ಬೈಲ್ ಬಾಜುಕ ಹಂಗಿ ಕಳಿ ಅದಮ್ಮ. ತಗೋತಾಟ ಕುಂದ್ರ, ನಾ ಅರ್ಧ ತಾಸ ರೆಸ್ಟ್ ತಿನ್ಬೇಡ ಕುಂದಿರ್ತಾನು ಬೇಡಿಗೆ ಭಿಕ್ಷ. ಅಮ್ಮ ಯಾರ ಇದ್ರ ಹಾಕಿದ ಹೆಂಗೈತೆ ಭಿಕ್ಷಾ ಬೇಡವ್ರ ಬಗ್ಗೆ ಹಗುರವಾಗಿ ಮಾತಾಡತಿದ್ ಹೆಂಗೈತೆ? ಅಯ್ಯೋ ಬಾರಿ ಐತೇನೋ, 100 ರೂಪಾಯಿ ಕರೆಕ್ಷನ್ ಆತ್ ನೋಡೋಣ. ಒಂದ್ ತಾಸ ಆತ್ ನೀ ಕುಂತ ನಿಮ್ ಮಾವ ಕಡೆ 100 ರೂಪಾಯಿ ಇಸ್ಕೋಬೇಕತ್ರಿ, 108 ಮಾತಾಡ್ತಾನಲ್ಲ. ಅಯ್ಯೋ 100 ರೂಪಾಯಿಕ ಅಡ್ಸಿ ಗಂಡ, ಏನ್ ನಿನ್ ಕೊಟ್ಟ ಕೊಟ್ಟ ಸಾಕಾಗೋತ್ ಇದನ್ನೆಲ್ಲ ಮಾತಾಡ್ತಾವ್ನೆ ಅಣ್ಣ. ಅಯ್ಯೋ 100 ರೂಪಾಯಿ ಹೆಂಗೈತೆ? ಬಾರಿ ಐತೆ ಬಾರಿ ಐತೆ. ಡೈಲಿ ಕಾಲೇಜ್ ಬಿಟ್ಕೊಳ್ಳಿ, ಇಲ್ಲಿ ಒಂದ್ ತಾಸ ಬಂದ್ ಕುಂದ್ರ ಬರ್ತಾನೆ ನೋಡಿ ಕಮಾಯ. ಬರ್ತಾನೆ ಈಗ ನಡಿಯಮ್ಮ. ನಡೀತಾನೆ ನಡೀತೀಯ ನನ್ನಂಗಾರ. ಹೋಗಿ ಬಾ, ನನ್ನ ಆಶೀರ್ವಾದ ಯಾವತ್ತೂ ಇರ್ತೈತಿ. ಬರ್ತಾನೆ ಅಂಗಿ ಕೊಡಪ್ಪ. ನಮ್ ಅಂಗಿ ಕಳೆದ್ಕೊಂಡ್ಲಿ, ಅದನ್ನ ಬೇಕಾದ ನಿಂಗ್ ಬೇಕನ್ನ. ಏನ್ರಿ ಸ್ವಲ್ಪ ಗುಡಿಗರ್ ನಮಸ್ಕಾರ ಮಾಡಿ ಹೋಗೋಣ ನಡೀರಿಲ್ಲ? ಏನೇನೋ ಬಾಕಿ ಹೋಗ್ಬರು ಅಲ್ಲಿ. ಏನ್ ಭಿಕ್ಷುಕರ್ ಕಾಟ್ ನನಗ್ ಮೊದಲ ಭಿಕ್ಷುಕರ್ ಕಂಡ್ರ ಆಗುದಿಲ್ಲ ನನಗೆ. ಹಂಗ ಅನ್ಬಾರ್ದು ಬರ್ರಿ. ಏನ್ ಹಂಗ ಅಮ್ಮ 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 ಅಂತ ಮ್ಯಾಲ ಬಿಡ್ತಾರ ಹಿಂಗಾಗಿ ಭಿಕ್ಷುಕರ ಮ್ಯಾಲ ನನಗ ಆಗಿ ಬರುದಿಲ್ಲ ಭಿಕ್ಷುಕರ ಅಂದ್ರ. ನಡಿ ಹಿರವಂತ ಮಾತೀನಿ. ಏನ್ ಹಾಕಿ ಅಮ್ಮ ಏ ನಾ ಭಿಕ್ಷಾ ಬಿಡದ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಏ ಸ್ವಯಮಕ್ಕರ್ಯ, ನಮ್ಮ ಮನಿ ಬಾಡಿಗೆ ಬಂದ್ರ ನಿಮ್ ಮನ್ಯಾರ ನಿಮ್ ಮನ್ಯಾರ ಊಟ ತಿನ್ ಎಂತ ಕೊಟ್ರಿ? ಸರಿರಿ ಅಣ್ಣ, ನೀವ್ ಅದ್ ಯಾವ್ದೋ ಕಂಪನಿ ಹೋಗ್ತೇನಂದಿದ್ದಿಲ್ಲ. ಕಂಪನಿ ರೀ, ಕಂಪನಿಗೆ ಹೋಗ್ತವ್ರಿ, ನಾವ್ ಕಂಪನಿಗ ಕೆಲಸ ಮಾಡ್ತವ್ರಿ. ಊಟ ಕೊಟ್ಟಿವಲ್ರಿ ನಿಮ್ಗ 20 ತರದ ಅಡಿಗೆ, ಒಂದ ಮನಿದಲ್ರಿ ಅದ 20 ಮನಿ ಕೂಡ. ಏ ವಾಸ್ ಏನ್ ಮಾತಿ ಮಾಡ್ಕೋತೀಯೋ ಅಣ್ಣ, ಒಬ್ಬ ದೇವ್ರ ಒಬ್ಬರ ಮನಿ ಅನ್ನ ಕೂಡೋದನ್ನ ಹೆತ್ ಅಂತ ಅದ್ರ ನಿನ್ಗೆ 20 ಮನಿ ಅನ್ನ ತಿನ್ಸಿದವು. ಅಣ್ಣ ಭಿಕ್ಷಾ ಬೇಡದ್ರ ಬಗ್ಗೆ ಹಂಗೆಲ್ಲ ಮಾತಾಡಕೋಬೇಡಿ. ನಾ ಮಾಡಿದ ಅಡಿಗೆ ಇಷ್ಟ ಆಗ್ಲಿಲ್ಲ ನೋಡ ತಿನ್ನಿನ. ಏ ಅಣ್ಣ ಭಿಕ್ಷಾ ಬೇಡಬೇಡ, ಭಿಕ್ಷಾ ಬೇಡಬೇಡ ಅಂತ ಹೊಳೆ ಅಣ್ಣ ಕೊಡಣ್ಣಿ. ಭಿಕ್ಷಾ ಭಿಕ್ಷಾ ಬೇಡ ಇಟ್ಟು ಯಮಕ್ಕೈತೀನಿ.
ಇದು ಒಂದು ಜಾಬ್ ಅಣ್ಣ, ಜಾಬ್ ಇದೆ. ಅಲ್ಲ ಅದೇನೋ ಎಂ ಟಿ ಏನೋ ಕಂಪನಿ ಅಂತಿಲ್ಲ ಅಂತ ಏನಾದ ಹೇಳ್ತೇವ ತಂಗಿ, ಹೇಳ್ತೇವ ನಿಮ್ಗೂ ಎಲ್ಲ ಹೇಳ್ತೇವೆ. ನಾವನ್ನ ನಿಮ್ ಮನಿ ಮುಂದೆ ಬಂದ ಬಾಡಿಗೆ ಕೇಳಿದ್ದು ಸುಳ್ಳು ಏನ್ ಹೇಳಲ್ಲ ನಾವು. ಕಂಪನಿ ಒಳಗೆ ಜಾಬ್ ಮಾಡ್ತಾವ ಅಂತ ಹೇಳ್ತೇವೆ, ಕಂಪನಿ ಒಳಗೆ ಜಾಬ್ ಮಾಡತ್ತವ. ದೊಡ್ಡ ಜಾಬ್ ಮಾಡ್ತಾವ, ದೊಡ್ಡ ಕಂಪನಿ ಒಳಗ ಐತಿ. ದೊಡ್ಡ ಕಂಪನಿ ಒಳಗ ಅದು ನಾವ್ ಹೇಳಿದ್ವಲ್ಲ ನಿಮ್ಗೆ, ನಮ್ ಕಂಪನಿ ಕೆಲಸ ಒಂದೊಂದ್ ಗುಡಿ ಕಡೆ ಇರ್ತಾವ, ಒಂದೊಂದ್ ರೋಡ್ ಆಗಿರ್ತಾವ, ಒಂದೊಂದ್ ಕಡೆ ಸಾಲಿ ಕಡೆ ಇರ್ತಾವ ಅಂತ ಹೇಳಿದ್ವಲ್ಲ. ಇವನ್ ಗುಡಿ ಕಡೆ ಒಂದ್ ಮತ ಒಂದಿನ ಗುಡಿ ಮುಂದ್ ಬರ್ತಾ ಇದ್ದ ರೋಡ್ ಮೇಲೆ ಬರ್ತಾ ಅಂತ ಹೇಳಿದ್ವಲ್ಲ ಮತ್ತ. ಏನ್ ಮಾಡಕತ್ತಿದ್ದೀನಿ ನಿಮ್ಮ ಆಚೆಗ್ ಬರ್ಲ ನಮ್ಮ ಬಿಲ್ಡಿಂಗ್ ದಾಗ ನೀವು ಸ್ವಚ್ಛ ಮಾಡಿಸ್ಬೇಕ, ನಮ್ಮ ಬಿಲ್ಡಿಂಗ್ ಸ್ವಚ್ಛ ಮಾಡಿಸ್ಬೇಕು. ಏನ ಬಿಲ್ಡಿಂಗ್ ದಾಗ ಅನ್ನಕ್ಕೆ ನಿನ್ಗೆ ಬಾಡಿಗೆ ಕೊಡುದಿಲ್ಲೋ, ಅಡ್ವಾನ್ಸ್ ಕೊಟ್ಟಿಲ್ಲೋ, ಏನ್ ಕೊಟ್ಟಿಲ್ಲ ನಾವ ಭಿಕ್ಷಾ ಬೇಡ ಅಂತ ಹೇಳ್ಬೇಕಿತ್ತು. ನೀವ ಹೇಳಿದ್ವಲ್ಲ ಏನಂತ ಹೇಳಿ ಕಾರ್ಡ್ ತೋರಿಸಿದ್ವಲ್ಲ ಕಾರ್ಡ್ ಎಲ್ಲಿ ಯಾವ್ದೇನ ಎಟಿ ಗ್ರೂಪ್ ಎಟಿ ಗ್ರೂಪ್ ಅಂದ್ರೆ ದೊಡ್ಡ ಕಂಪನಿ ಅಂತ ಮಾಡಿದ್ರೆ ಎಟಿ ಗ್ರೂಪ್ ಅಂದ್ರೆ ಏನಂತ ತಿಳ್ಕೊಂಡಿನಿ ಎಟಿ ಗ್ರೂಪ್ ಅಂದ್ರೆ ಯಾರಪ್ಪ ಅಮ್ಮ ತಾಯೇ ಗ್ರೂಪ್ ಅಲ್ಲ.